करावली जिले उत्तर कन्नडदल्ली देशद प्रतिष्ठित योजनेगळल्लोंदाद कदंब नौकानेले कैगा अणुविद्युत स्थावरविदे अल्लदे लक्षांतर प्रवासिगरु भेटी नीडुव जगत् प्रसिद्ध प्रवासी ताणगळिद्दु जिले सूक्ष्म प्रदेशवागिदे इंतह जिल्लेयल्लि कळेद 3 वर्षगळिंद विविधेडे सैटलैट करेगळु होगिरुव कुरितु गुप्तचर इलाके माहिति नीडुत्तिदे आदरे इदुवरेगू सह ई करेगळन्नु माडुत्तिरुवुदु यारु अन्नोदु पोलीस इलाकेगू तिळियदिरुवुदु जिल्लेय जनर आतंकक्के कारणवागिदे ई कुरितु ओंदु ವರದಿ ಇಲ್ಲಿದೆ ನೋಡಿ ಒಂದೆಡೆ ವಿಶಾಲವಾದ ಕಡಲ ತೀರ ಇನ್ನೊಂದೆಡೆ ಪಶ್ಚಿಮ ಘಟ್ಟಗಳ ಸರಣಿಯೊಂದಿಗೆ ನೌಕಾನೆಲ ಅಣುವಿದ್ಯುತ್ ಸ್ಥಾವರದಂತಹ ಪ್ರತಿಷ್ಠಿತ ಯೋಜನೆಯನ್ನ ಹೊಂದಿರುವ ಜಿಲ್ಲೆ ಉತ್ತರ ಕನ್ನಡ ಇದರೊಂದಿಗೆ ಹತ್ತು ಹಲವು ಪ್ರವಾಸಿ ತಾಣಗಳನ್ನು ಸಹ ಹೊಂದಿರುವ ಜಿಲ್ಲೆಗೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಾರೆ ಈ ನಿಟ್ಟಿನಲ್ಲಿ ಉತ್ತರ ಕನ್ನಡ ಸೂಕ್ಷ್ಮ ಪ್ರದೇಶ ಎನಿಸಿಕೊಂಡಿದ್ದು ಇಂತಹ ಜಿಲ್ಲೆಯಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ವಿವಿಧೆಡೆಯಿಂದ ಸ್ಯಾಟಲೈಟ್ ಕರೆಗಳು ಹೋಗುತ್ತಿರುವ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಎರಡು ಮೂರು ವರ್ಷಗಳಲ್ಲಿ ಸ್ಯಾಟಲೈಟ್ ಕರೆಗಳು ಸಾಕಷ್ಟು ಸದ್ದು ಮಾಡುತ್ತಿದೆ ವರ್ಷಕ್ಕೆ ಮೂರರಿಂದ ನಾಲ್ಕು ಬಾರಿ ಸ್ಯಾಟಲೈಟ್ ಕರೆಗಳು ಹೊರಹೋಗುವುದನ್ನ ಗುಪ್ತಚರ ಇಲಾಖೆ ಪತ್ತೆ ಮಾಡುತ್ತಿದ್ದು ದಟ್ಟ ಅರಣ್ಯ ಪ್ರದೇಶದಲ್ಲಿ ಬಹುತೇಕ ಸಂದರ್ಭಗಳಲ್ಲಿ ಕಾಣಿಸಿಕೊಂಡಿದೆ ಜೊತೆಗೆ ಸಮುದ್ರ ಪ್ರದೇಶದಲ್ಲೂ ಸಹ ಸ್ಯಾಟಲೈಟ್ ಫೋನ್ ಆಕ್ಟಿವ್ ಆಗಿರುವುದನ್ನ ಗುಪ್ತಚರ ಇಲಾಖೆ ಪತ್ತೆ ಮಾಡಿತ್ತಾದರೂ ಇದುವರೆಗೂ ಸಹ ಕರೆ ಮಾಡಿದ್ದು ಯಾರು ಅನ್ನೋದು ತಿಳಿದು ಬಂದಿಲ್ಲ ಕೈಗಾ ನೌಕಾನೆಲೆಯಂತಹ ಸೂಕ್ಷ್ಮ ಪ್ರದೇಶಗಳನ್ನ ಹೊಂದಿರುವ ಜಿಲ್ಲೆಯಲ್ಲಿ ಮೇಲಿಂದ ಮೇಲೆ ಸ್ಯಾಟಲೈಟ್ ಕರೆಗಳು ಪತ್ತೆಯಾಗುತ್ತಿರುವುದು ಆತಂಕಕಾರಿ ವಿಚಾರ ಅಂತಾರೆ ಸ್ಥಳೀಯರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಒಂದು ಎರಡು ಮೂರು ವರ್ಷಗಳಿಂದ ಈ ಒಂದು ಸ್ಯಾಟಲೈಟ್ ಕರೆಗಳು ಬಹಳಷ್ಟು ಹೋಗ್ತಾ ಇದ್ದಾವೆ ಅಂದರೆ ವರ್ಷಕ್ಕೊಂದು ಎರಡು ಮೂರು ನಾಲ್ಕು ಹಿಂಗೆ ಕರೆಗಳು ಹೋಗ್ತಾನೆ ಇದ್ದಾವೆ ಬೇರೆ ಕಡೆಗೆ ಅಂತೇಳಿ ಗುಪ್ತಚರ ಇಲಾಖೆ ಇರ್ಬೋದು ಮಾಹಿತಿ ಕೊಡ್ತಾನೆ ಇದೆ ಉತ್ತರ ಕನ್ನಡ ಜಿಲ್ಲೆ ಒಂದು ಸೂಕ್ಷ್ಮವಾದಂಥ ಪ್ರದೇಶ ಆಗಿದೆ ಇಂಥ ಒಂದು ಜಿಲ್ಲೆಯ ಒಂದು ಅರಣ್ಯ ಪ್ರದೇಶಗಳಿಂದ ಅಂದರೆ ಈ ಅಂಕೋಲಾ ಕಡೆ ಆಮೇಲೆ ಇಲ್ಲಿ ಕೈಗಾ ಕಾಡಿನಲ್ಲಿ ಆಮೇಲೆ ಜಾಂಬಾ ಯಲ್ಲಾಪುರ ಕುಮಟಾ ಈ ಕಡೆ ವಿವಿಧ ಕಡೆಯಿಂದೆಲ್ಲ ಸ್ಯಾಟಲೈಟ್ ಕರೆಗಳು ಹೋಗಿರೋ ಬಗ್ಗೆ ಮಾಹಿತಿ ಇದೆ ಬಟ್ ಇಲ್ಲಿ ಒಂದು ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ನೇವಲ್ ಬೇಸ್ ಇದೆ ಆಮೇಲೆ ಇದು ಒಂದು ಕೈಗಾ ಅಣುವಿದ್ಯುತ್ ಸ್ಥಾವರ ಇದೆ ಹಲವಾರು ಡ್ಯಾಮ್ಗಳಿವೆ ಇಂಥ ಎಲ್ಲ ಸೂಕ್ಷ್ಮ ಪ್ರದೇಶವಾದಲ್ಲಿ ಈ ಥರ ಸ್ಯಾಟಲೈಟ್ ಕರೆಗಳು ಎಲ್ಲಿ ಹೋಗ್ತಾ ಇದ್ದಾವೆ ಯಾಕೆ ಅನ್ನೋದ್ರ ಸೂಕ್ತವಾದಂಥ ತನಿಖೆ ನಡೆಯೋದು ಅವಶ್ಯಕವಾಗಿದೆ ಪ್ರತಿ ಬಾರಿಯೂ ಎಲ್ಲಿ ಸ್ಯಾಟಲೈಟ್ ಕರೆ ಏನು ಬರ್ತದೆ ಅದನ್ನು ಪತ್ತೆ ಹಚ್ಚಲಿಕ್ಕೆ ಪೊಲೀಸ್ ಇಲಾಖೆಯವರು ಹೋಗ್ತಾರೆ ಅಲ್ಲಿ ಹೋಗಿ ಏನೂ ಮಾಹಿತಿ ದೊರೆಯೋದಿಲ್ಲ ಆಗಿದೆ ಏನಾಗಿದೆ ಅಂದ್ಬಿಟ್ಟು ಅದನ್ನು ಬಳಿಕ ಅದು ಹಾಗೆ ಉಳಿದುಬಿಡ್ತಾ ಇದೆ ಈ ನಿಟ್ಟಿನಲ್ಲಿ ಈ ಒಂದು ಸೂಕ್ತವಾದಂಥ ಒಂದು ತನಿಖೆ ನಡೆಸ್ಕೊಂಡು ಯಾಕೆ ಎಲ್ಲಿ ಈ ಒಂದು ಸ್ಯಾಟಲೈಟ್ ಕರೆಗಳು ಎಲ್ಲಿ ಹೋಗ್ತಾ ಇದ್ದಾವೆ ಹೇಗೆ ಹೋಗ್ತಾ ಇದೆ ಅನ್ನೋದ್ರ ಬಗ್ಗೆ ಪೊಲೀಸ್ ಇಲಾಖೆ ಸೂಕ್ತವಾಗಿ ತನಿಖೆ ನಡೆಸಬೇಕು ಇದು ಜಿಲ್ಲೆಯ ಒಂದು ರಕ್ಷಣೆಯ ದೃಷ್ಟಿಯಿಂದ ಅತಿ ಅಗತ್ಯವಾಗಿದೆ ಇನ್ನು ಜಿಲ್ಲೆಯ ಕಾರವಾರ ಕೈಗಾ ಹಾಗೂ ಯಲ್ಲಾಪುರ ವ್ಯಾಪ್ತಿಯ ಅರಣ್ಯ ಪ್ರದೇಶ ಹಾಗೂ ಗೋಕರ್ಣ ಸಮೀಪದ ಅರಣ್ಯ ಪ್ರದೇಶದಲ್ಲಿ ಈ ಹಿಂದೆ ಸ್ಯಾಟಲೈಟ್ ಫೋನ್ ಬಳಕೆಯಾಗಿರುವುದು ಕಂಡುಬಂದಿದೆ ಬಹುತೇಕ ಸಂದರ್ಭಗಳಲ್ಲಿ ದಟ್ಟ ಅರಣ್ಯ ಪ್ರದೇಶದಲ್ಲಿ ಸ್ಯಾಟಲೈಟ್ ಫೋನ್ ಹೆಚ್ಚು ಬಾರಿ ಆಕ್ಟಿವ್ ಆಗಿರುವುದು ಕಂಡುಬಂದಿದ್ದು ಇದು ಜಿಲ್ಲೆಯ ಜನರ ಆತಂಕಕ್ಕೆ ಕಾರಣವಾಗಿದೆ ಸ್ಯಾಟಲೈಟ್ ಫೋನ್ ಕರೆ ಹಿಂಬಾಲಿಸಿ ಈ ಹಿಂದೆ ಯಲ್ಲಾಪುರ ಅರಣ್ಯ ಪ್ರದೇಶದಲ್ಲಿ ಪೊಲೀಸರು ಬಾಂಬಿಂಗ್ ಸಹ ನಡೆಸಿದ್ದಾದರೂ ಸ್ಯಾಟಲೈಟ್ ಫೋನ್ ಮೂಲ ಮಾತ್ರ ಪತ್ತೆಯಾಗಿರಲಿಲ್ಲ ಸೂಕ್ಷ್ಮ ಪ್ರದೇಶವಾಗಿರುವ ಜಿಲ್ಲೆಯಲ್ಲಿ ಈ ರೀತಿಯ ಚಟುವಟಿಕೆಗಳನ್ನ ನಿರ್ಲಕ್ಷ್ಯ ಮಾಡುವುದು ಅಪಾಯಕಾರಿಯಾಗಿದ್ದು ಪೊಲೀಸ್ ಇಲಾಖೆ ಇದರ ಪತ್ತೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅನ್ನೋದು ಸಾರ್ವಜನಿಕರ ಆಗ್ರಹ ಇನ್ನು ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಕೇಳಿದರೆ ವಿವಿಧ ಭದ್ರತಾ ಸಂಸ್ಥೆಗಳು ಈ ಬಗ್ಗೆ ನಿಗಾ ಇರಿಸಿದ್ದು ಇದುವರೆಗೂ ಯಾವುದೇ ಅನುಮಾನಾಸ್ಪದ ಪ್ರಕರಣಗಳು ಕಂಡುಬಂದಿಲ್ಲ ಸಮುದ್ರ ಪ್ರದೇಶದಲ್ಲಿ ಸಂಚರಿಸುವ ಹಡಗುಗಳು ಸ್ಯಾಟಲೈಟ್ ಫೋನ್ ಬಳಕೆ ಮಾಡುವುದರಿಂದ ಕೆಲವೊಮ್ಮೆ ಅದು ಭೂಪ್ರದೇಶದಲ್ಲಿ ಪತ್ತೆಯಾದಂತೆ ತೋರಿಸಿರುವ ಸಾಧ್ಯತೆಗಳಿವೆ ಅಂತಾರೆ
ಸ್ಯಾಟಲೈಟ್ ಫೋನ್ ನಮ್ಮ ಪ್ರಕಾರ ಈ ಹಿಂದೆ ಒಂದು ಗೋಕರ್ಣ ಸರೌಂಡಿಂಗ್ಸಲ್ಲಿ ಆ್ಯಕ್ಟಿವ್ ಆಗಿತ್ತು ಅಂಥೇಳಿ ನಮಗೆ ಇನ್ಪುಟ್ ಬಂತು, ಒಂದು 15 ದಿನದ ಹಿಂದೆ ಆಗಿದೆ ಅಂಥೇಳಿ. ಅದ್ರ ಬೇಸಿಸ್ ಮೇಲೆ ಸ್ಥಳ ಪರಿಶೀಲನೆ ಮಾಡಿರುವಂಥದ್ದಿದೆ, ಯಾವುದು ಆ ಥರ ಅನುಮಾನಾಸ್ಪದ ಏನೂ ಕಂಡು ಬಂದಿಲ್ಲ. ಹೆಚ್ಚಾಗಿ ಸ್ಯಾಟಲೈಟ್ ಫೋನ್ಸ್ ನಿಮಗೆ ಕೋಸ್ಟಲ್ಲಿ ಆಗುವಾಗ ಹೈ ಸಿಯಲ್ಲಿ ಯೂಸ್ ಮಾಡಿರುವಂಥದ್ದು, ಬೇರೆ ಬೇರೆ ಶಿಪ್ಸ್ ಎಲ್ಲ ಓಡಾಡ್ತಾ ಇರ್ತದೆ, ಅಲ್ಲಿ ಯೂಸ್ ಮಾಡಿರುವಂಥದ್ದು ಕೂಡ ಲ್ಯಾಂಡ್ ಮೇಲೆ ನಮಗೆ ತೋರಿಸ್ತಾ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಕನ್ಸರ್ನ್ಡ್ ಎಲ್ಲ ಏಜೆನ್ಸೀಸು ಆಕ್ಟಿವ್ ಆಗಿ ಪರಿಶೀಲನೆ ಮಾಡಿದ್ದಾರೆ, ಯಾವುದು ಆ ಥರ ಅನುಮಾನಿಸ್ಕೊಂಡು ಏನು ಇಲ್ಲ. ಒಟ್ಟಿನಲ್ಲಿ ಜಿಲ್ಲೆಯಲ್ಲಿ ಆಗಾಗ ಸ್ಯಾಟಲೈಟ್ ಫೋನ್ ಸದ್ದು ಮಾಡುತ್ತಿರುವುದು ಜಿಲ್ಲೆಯ ಜನರಲ್ಲಿ ಆತಂಕ ಮೂಡಿಸಿರುವುದಂತೂ ಸತ್ಯ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಪದೇ ಪದೇ ಸ್ಯಾಟಲೈಟ್ ಕರೆಗಳು ಪತ್ತೆಯಾಗುತ್ತಿರುವುದರ ಅಸಲಿಯತ್ತನ್ನ ಬಹಿರಂಗಪಡಿಸಬೇಕಿದೆ. ವಿಸ್ಮಯ ನ್ಯೂಸ್, ಕಾರವಾರ.